ನಮಸ್ತೆ. ವೇದಿಕೆಯ ಮೇಲೆ ಇರುವಂತಹ ಹೆಣ್ಣೆರೆ ಹಾಗೂ ವೇದಿಕೆ ಮುಂಭಾಗದಲ್ಲಿರುವ ಎಲ್ಲರಿಗೂ ಪ್ರೀತಿಪೂರ್ವಕ ನಮನಗಳನ್ನು ತಿಳಿಸ್ತೇನೆ. ಸರ್, ನನ್ನ ಪರಿಚಯದಲ್ಲಿ ಹೇಳಿದ ಹಾಗೆ ನಾನು ವೃತ್ತಿಯಲ್ಲಿ ವೈದ್ಯೆ, ಮತ್ತೆ ಸ್ವ ಅಧ್ಯಾಯ ಅಷ್ಟೇ ನನ್ನ ಹವ್ಯಾಸವಾಗಿ ನಾನು ಬೆಳೆಸ್ಕೊಂಡು ಬಂದಿದ್ದು. ಯಾವುದೇ ರೀತಿಯ ಸಾಹಿತ್ಯವೂ ಅಲ್ಲ ಅಥವಾ ವಿಮರ್ಶೆಗಳು ಅಲ್ಲ, ನನ್ನ ಸುಖಕ್ಕೆ ನಾನು ಓದಿಕೊಂಡು ಬಂದದನ್ನು ನಾಲ್ಕು ಜನರಿಗೆ ಹಂಚಿಕೊಳ್ಳುವ ಉದ್ದೇಶದಿಂದ ಅಥವಾ ಇನ್ನೊಬ್ಬರಿಗೆ ತಿಳಿಪಡಿಸುವ ರೀತಿಯಿಂದ ನಾವು ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಬಂದದ್ದಷ್ಟೇ ಹೊರತು ಬೇರಾವ ಹೆಚ್ಚುಗಾರಿಕೆ ಇಲ್ಲ ಅಂತ ವಿನಮ್ರನಾಗಿ ಹೇಳ್ಕೊಳ್ತಾ ಇದ್ದೇನೆ. ಮತ್ತು ಈ ಉಪನ್ಯಾಸದಲ್ಲಿ ಮೊದಲಿಗೆ ನನಗೆ ಮಾತಾಡಲಿಕ್ಕೆ ಅವಕಾಶ ಸಿಕ್ಕಿದ್ದು ಒಂದು ಲೆಕ್ಕದಲ್ಲಿ ಒಳ್ಳೆಯದೇ ಆಯಿತು ಅನ್ನೋದು ಕೂಡ ನಿನ್ನೆ ಅನ್ನಿಸ್ತು. ಯಾಕಂದರೆ ಏನು ಹೇಳಬೇಕು ಅದನ್ನೆಲ್ಲ ನಾನು ಹೇಳ್ಬೋದು, ಬಿಟ್ಟದನ್ನು ಸರಿ ಮಾಡಲಿಕ್ಕೆ ಹಿರಿಯರಿದ್ದಾರೆ, ವಿಮರ್ಶಕರಿದ್ದಾರೆ. ಆದ ಕಾರಣ ನನ್ನ ಜವಾಬ್ದಾರಿ ಅಲ್ಲಿಯವರೆಗೆ ಅಲ್ಲಿಯ ಮಟ್ಟಕ್ಕೆ ಸುಲಭ ಆಯಿತು ಅಂತ ಅಂದ್ಕೊಂಡೆ. ಉಮರ್ ಕಯಾಮ ಹೇಳುವ ಹಾಗೆ ನಮ್ಮ ಆಯಸ್ಸಿನ ಪಕ್ಕಿ ಪಾರುವ ದೂರಬೇಕಿರುವುದು, ಅದು ರೆಕ್ಕೆ ಎತ್ತಿಗುದು ಮನ ಮಾಡು ಅಂತ ಹೇಳುವ ಹಾಗೆ ಸಣ್ಣ ಸಮಯ ವಿಷಯ ತುಂಬ ದೊಡ್ಡದು ಹಿರಿದಾದ್ದು. ನನ್ನ ಆಯಸ್ಸಿನ ಪಕ್ಕಿ ಅಥವಾ ನನ್ನ ಶಕ್ತಿ ಎಷ್ಟಿದೆಯೋ ಅಷ್ಟು ಹಾರಲಿಕ್ಕೆ ನಾನು ಪ್ರಯತ್ನ ಮಾಡ್ತೇನೆ. ವಾಲ್ಮೀಕಿ ರಚಿಸಿದ್ದು ರಾಮಾಯಣ ಭರತ ವರ್ಷದ ಆದಿ ಕಾವ್ಯ ಅಂತಲೇ ಹೇಳ್ತೇವೆ. ಎಲ್ಲ ತಲೆಮಾರಿನ ಜನಕ್ಕೂ ಇದು ಪ್ರಿಯವಾದ ಕಾವ್ಯ ಆಯಿತು. ಅಂದಿನಿಂದ ಇಂದಿನವರೆಗೆ ಸಂಸ್ಕೃತವನ್ನು ಸೇರಿ ಅನೇಕ ದೇಶ ಭಾಷೆಗಳಲ್ಲಿ ಸಾವಿರಾರು ಕವಿಗಳು ತಮ್ಮ ತಮ್ಮ ಮಾತಿನಲ್ಲಿ ಹೇಳುತ್ತಾ ಬಂದಿದ್ದಾರೆ. ಮಾಸ್ತಿ ಕುವೆಂಪು ಎಲ್ಲ ಹೇಳೋದಿತ್ತು, ನಮ್ಮ ರಾಮಾಯಣವನ್ನು ನಾವೇ ಸೃಷ್ಟಿ ಮಾಡ್ಕೋಬೇಕು, ನಮ್ಮ ರಾಮಾಯಣ ಹೊರಗೆ ಬಂದಾಗಲೇ ಅದು ನಿಜವಾಗಿ ನಾವು ಅದನ್ನು ಓದಿದ್ದೇವೆ ಅನ್ನುವಂಥ ಭಾವ ನಮಗೆ ಬರುತ್ತೆ ಅಂತ. ಇಷ್ಟು ಕಾಲ ಪುನರಾವರ್ತಿತವಾಗಿ ಪುನರಾವರ್ತನೆ ಮಾಡಿದ್ರೂ ಕೂಡ ರಾಮಾಯಣದ ಕತೆ ವಾಲ್ಮೀಕಿಯ ಬಾಯಲ್ಲಿ ಬಂದುದಕ್ಕಿಂತ ಚೆನ್ನಾಗಿ ಬೇರೆ ಎಲ್ಲಿಯಾದರೂ ಬಂದೀತೆಂದು ಯಾರೂ ಹೇಳುವಂತಿಲ್ಲ. ಇದು ಮಾಸ್ತಿಯ ಮಾತು. ಯಾರೆಷ್ಟೇ ಬರೀಲಿ, ಎಷ್ಟೇ ತಿದ್ದಿರಲಿ, ಆದರೆ ತುಂಬ ಚೆನ್ನಾಗಿ ಹೇಳಿದ್ದು ವಾಲ್ಮೀಕಿ ಅನ್ನುವುದನ್ನು ನಾವೆಲ್ಲ ಗಮನದಲ್ಲಿಟ್ಕೊಳ್ಬೇಕಾಗುತ್ತೆ. ಕಾಳಿದಾಸನ ರಘುವಂಶ, ಮುದ್ದಣ್ಣನ ರಾಮಾಶ್ವಮೇಧ, ಭವಭೂತಿಯ ಉತ್ತರ ರಾಮಚರಿತೆ, ಮಾಸ್ತಿಯ ಶ್ರೀರಾಮಭಟ್ಟಾಭಿಷೇಕ, ಕುವೆಂಪಿನ ರಾಮಾಯಣ ದರ್ಶನ, ಹೀಗೆ ಅನೇಕ ಕೃತಿಗಳಲ್ಲಿ ಈ ಮಹಾಕೃತಿ ಕಾಲ ದೇಶಾತೀತವಾಗಿರುವುದರಿಂದ ನಿರಂತರವಾಗಿ ನಡೆಯುವ ಶಾಶ್ವತ ಘಟನಾ ಪರಂಪರೆಯಾಗಿ ನಮ್ಮ ಮುಂದೆ ತೆರೆದುಕೊಳ್ಳುತ್ತದೆ. ರಾಮಾಯಣವನ್ನು ಬೇರೆ ಹೆಸರಿನಲ್ಲಿ ಏನಾದರೂ ಕರಿಬೋದು ಅಂತ ಹೇಳಿದರೆ ಸೀತಾಚರಿತ ಅಂತ ಧಾರಾಳವಾಗಿ ಕರಿಬೋದು. ಯಾಕಂದರೆ ರಾಮನಷ್ಟೇ ಸೀತೆ ಧೀರಳಾಗಿ ಸತ್ಯ ಪರಾಕ್ರಮಣೆಯಾಗಿ ಮಹತ್ವ ಜೀವನವನ್ನು ನಡೆಸಿದ್ದಾಳೆ ಅಂತ ತೋರಿಸ್ತಾನೇ ಬಂದಿದೆ ಎಲ್ಲ ಕಥೆಗಳು ಕೂಡ. ರಾಮಾಯಣದಲ್ಲಿ ಎರಡು ಮುಖ್ಯ ಕಾರಣಗಳಿಗೆ ಕತೆ ಮುಂದುವರಿತಾ ಹೋಗುತ್ತೆ. ಒಂದು ಆಸ್ತಿ ವಿಚಾರಗಳಲ್ಲಿ, ಇನ್ನೊಂದು ಹೆಣ್ಣು ಮತ್ತು ಗಂಡಿನ ನಡುವಿನ ಮೋಹ ಇರ್ಬೋದು ಅಥವಾ ಆ ವಾಂಛೆಯಲ್ಲಿ. ದಶರಥ ಕೈಕೇಗಿರ್ಬೋದು, ಅಹಲ್ಯೆ ಇಂದ್ರ ಗೌತಮ ಆ ರೀತಿಯಲ್ಲಿ ಹೋಗ್ಬೋದು, ಶೂರ್ಪನಖಿ ಮತ್ತು ರಾವಣ ಮತ್ತು ವಾಲಿ ಸುಗ್ರೀವ ತಾರೆ ಎರುಮೆ, ಹೀಗೆ ಹೆಣ್ಣು ಗಂಡು ಅವರ ಭಾವನೆಗಳೇನು, ಅವರಲ್ಲಿರುವಂಥ ಒಂದು ಮೋಹ ಏನು, ಅದರ ಸುತ್ತಲೇ ಕತೆ ನಡೀತಾ ಹೋಗುತ್ತೆ. ನಾನು ಈ ಸೀತೆಯನ್ನು ಮಾತಾಡಬೇಕಾದ್ರೆ ಕೆಲವು ಘಟನೆಗಳನ್ನು ತಗೊಂಡು ಸೀತೆ ಹೇಗೆ ಇದ್ಲು ಅಥವಾ ಈ ಉತ್ತರಾಖಂಡದಲ್ಲಿ ಭೈರಪ್ಪ ಅವರುಗಳನ್ನು ಹೇಗೆ ಬಿಂಬಿಸಿದ್ದಾರೆ. ಸಾಮಾನ್ಯ ಇತ್ತೀಚೆಗೆ ನಾನು ಮನೆಯೊಬ್ಬರ ಹತ್ರ ಮಾತಾಡುವಾಗ ಹೇಳಿದರು, ಸೀತೆ ಯಾವ ರೀತಿ ಕಷ್ಟಪಟ್ಟಳು ಅಥವಾ ಸೀತೆಯನ್ನು ಎಲ್ಲೂ ಯಾರೂ ತೋರಿಸೇ ಇಲ್ಲ ಅಂತ. ಅದು ಒಂದು ತಪ್ಪು ಕಲ್ಪನೆ ಅಂತ ನನಗೆ ಅನ್ನಿಸ್ತು. ಯಾಕಂದರೆ ಆ ವಾಲ್ಮೀಕಿ ರಾಮಾಯಣವನ್ನು ನಾವು ಓದಿದರೆ ಸೀತೆಯ ಮನಸ್ಸು ನಮಗೆ ನಿಜವಾಗಿ ಗೊತ್ತಾಗುವಾಗಿ ಬರೆದಿಟ್ಟಿದ್ದಾರೆ. ಎಲ್ಲೂ ಅವರು ಕಥೆಯನ್ನು ಕುಂಠಿತಗೊಳಿಸಿದ್ದಾಗಲಿ ಅಥವಾ ಸೀತೆಗೆ ಪ್ರಾಮುಖ್ಯತೆ ಕೊಡಲಿಲ್ಲ ಅಂತ ಅನ್ನೋದಾಗಲಿಲ್ಲ. ಪ್ರತಿಯೊಂದು ಸಂದರ್ಭದಲ್ಲೂ ಕೂಡ ಸೀತೆಯ ಭಾವನೆ ಏನಿತ್ತು ಅನ್ನೋದನ್ನು ಹಂತ ಹಂತವಾಗಿ ತೋರಿಸ್ಕೊಂಡೇ ಹೋಗಿದ್ದಾರೆ. ಈಗ ನಾನು ಹೆಚ್ಚಿನ ಮಾತುಗಳು ಉತ್ತರಾಖಂಡಕ್ಕೆ ಸಂಬಂಧಿಸಿದಾಗೆ ಹೆಚ್ಚಿನವರು ಇಲ್ಲಿ ಓದಿರ್ತಾರೆ, ಆದರೂ ನನಗೆ ತಟ್ಟಿದ ಕೆಲವು ಘಟನೆಗಳು, ನನ್ನ ಮನಸ್ಸನ್ನು ಕಲುಕಿದ ಕೆಲವು ಸಂದರ್ಭಗಳನ್ನು ನಾನು ವಿಸ್ತರಿಸ್ತಾ ಹೋಗ್ತೇನೆ. ಸೀತೆಗೆ ರಾಮನ್ನ ನೋಡಿರುವುದಿಲ್ಲ, ಆದರೆ ವಿಷಯ ಕೇಳಿರ್ತಾಳೆ. ವಿಶ್ವಾಮಿತ್ರನ ಜೊತೆಗೆ ಬಂದ ರಾಮ ಮಿಥಿಲೆಗೆ ಬರ್ತಾನೆ ಅಂತ ಗುರುಗಳು ಶತಾನಂದರು ಹೇಳಿದ್ದು ಕೇಳ್ತಾಳೆ. ಅಹಲ್ಯೆಯನ್ನು ಮತ್ತೆ ಅವಳಿಗೆ ಜೀವನವನ್ನು ಕೊಟ್ಟ ಕತೆ. ಇಲ್ಲಿ ಮತ್ತೆ ನಾವು ನೆನಪಿಸ್ಕೊಳ್ಬೇಕಾಗಿದ್ದು ರಾಮಾಯಣದಲ್ಲಿ ಸೀತೆಯ ಕತೆ ಮತ್ತು ಅಹಲ್ಯೆಯ ಕತೆ ಒಂದು ಹೋಲಿಸ್ತಾ ಹೋಗ್ತಾನೆ, ಸೀತೆ ಕೂಡ ಹೋಲಿಸ್ತಾ ಹೋಗ್ತಾಳೆ. ಅದು ನಾನು ಮತ್ತೆ ಹೇಳ್ತೇನೆ. ಅಹಲ್ಯೆಯನ್ನು ಉದ್ಧರಿಸಿದ್ದಾನೆ, ರಾಮ ಬರ್ತಾನೆ. ಬಂದ ರಾಮ ಬಿಲ್ಲು
ಶಿವನ ಧನಸ್ಸು, ಅದರಲ್ಲಿ ಲೋಹದ ಧನಸ್ಸನ್ನು ಅಂತ ಮಾಡಿರ್ತಾರೆ, ಶಿವನ ಧನಸ್ಸಲ್ಲ, ಒಂದು ಭಾರವಾದ ಲೋಹದ ಧನಸ್ಸು, ಅದಕ್ಕೆ ಬಿಗಿದು ಅದನ್ನು ಓಡಿ 20 feet ಅಂತರ ಓಡಿ ಬಾಣವನ್ನು ಬಿಡಬೇಕು. ಆ ಥರ ಯಾರು ಮಾಡ್ತಾರೋ ಅವರಿಗೆ ನಾನು ಆ ಸೀತೆಯನ್ನು ಕೊಡ್ತೇನೆ ಅಂತ. ಎಲ್ಲರಿಗೂ ಗೊತ್ತಿದ್ದ ಹಾಗೆ ಸೀತೆ ಜನಕನ ಸ್ವಂತ ಮಗಳಲ್ಲ, ಸಾಕು ಮಗಳು. ಯಾವಾಗ ಯಜ್ಞವನ್ನು ಮಾಡಬೇಕು, ನೇಗಿಲನ್ನು ಹೂಡುವಾಗ ಆ ನೇಗಿಲಿನ ಭೂಮಿಯಲ್ಲಿ ಸಿಕ್ಕಿದಂಥ ಸೀತೆಯನ್ನು ಪ್ರೀತಿಯಿಂದ ಸಾಕಿ ಸಲಹೆ ಎಲ್ಲ ವಿದ್ಯೆ ವನ್ನು ಕೊಟ್ಟು ಸಾಕಿರ್ತಾನೆ. ಇಲ್ಲಿ ಈ ಉತ್ತರಾಖಂಡದಲ್ಲಿ ಏನಾಗುತ್ತೆ, ರಾಮನಿಗೆ ಕೊಟ್ಟು ಮದುವೆ ಮಾಡೋದು ಅಂತಾಗಿ ದಶರಥನ ಬರಲಿಕ್ಕೆ ಹೇಳುವಾಗ ದಶರಥ ಹೇಳ್ತಾನೆ, ಬೇಡ, ಯಾವ ಕುಲ ಅಂತ ಗೊತ್ತಿಲ್ಲದ ಹುಡುಗಿಯನ್ನು ನಮ್ಮ ಮನೆಗೆ ತರೋದು ಬೇಡ ಅಂತ. ಆದರೆ ರಾಮನಿಗೆ ಅದು ಗೊತ್ತಾದಾಗ ರಾಮ ಒಂದೇ ಮಾತು ಹೇಳ್ತಾನೆ, ಯಾವಾಗ ನಾನು ಆ ಬಾಣವನ್ನು ಹಿಡಿಯಲು ಅಥವಾ ಬಿಲ್ಲನ್ನು ಎತ್ತಲು ನಾನು ಹೋಗಿದ್ದೇನೋ ಆಗ ವೀರ್ಯ ಶುಲ್ಕವಾಗಿ ಸೀತೆ ಬರ್ತಾಳೆ ಅಂತ ನನಗೆ, ಒಂದು ಹೆಣ್ಣು ಮಗಳನ್ನು ನಾನು ಮದುವೆಗೆ ಒಪ್ಪಿದ್ದೇನೋ ಆಗಲೇ ನನಗೆ ಪರಿಣಯ ಆಯಿತು, ನಾನು ಅವಳಿಗೆ ನನಗೆ ಮದುವೆ ಆಗಿದೆ. ಒಂದು ವೇಳೆ ಅಪ್ಪ ಒಪ್ಪೋದಿಲ್ಲ ಅಂತಂದರೆ ಪರವಾಗಿಲ್ಲ, ಹಠ ಇಲ್ಲ ಮದುವೆ ಆಗಬೇಕು ಅಂತ, ನಾನು ಹಾಗೆ ಅಯೋಧ್ಯೆಗೆ ಬರ್ತೇನೆ, ನನಗೆ ಮದುವೆ ಆಗಿದೆ ಅಂತ ಅಂದ್ಕೊಳ್ತೇನೆ. ಆಮೇಲೆ ಮತ್ತೆ ದಶರಥ ಒಪ್ತಾನೆ, ಮದುವೆ ಆಗುತ್ತೆ. ಮದುವೆ ಆಗಿ ಬಂದಮೇಲೆ ಸೀತೆ ಕೇಳ್ತಾಳೆ, ನೀನು ನನ್ನನ್ನು ನೋಡಿರಲಿಲ್ಲ, ಎಲ್ಲಿಯಾದರೂ ನೋಡಿದ್ಯಾ ಮಿಥಿಲೆಯಲ್ಲಿ ಅಂತ ಕೇಳ್ತಾಳೆ. ಇಲ್ಲ, ನಾನು ನೋಡಿರಲಿಲ್ಲ. ಹಾಗಾದರೆ ನೀನು ಹೇಗೆ ನನ್ನನ್ನು ಮದುವೆ ಆಗಲಿಕ್ಕೆ ಒಪ್ಪಿದೆ ಅಂತ ಕೇಳ್ತಾಳೆ. ಆಗ ರಾಮ ಹೇಳ್ತಾನೆ, ನಾನು ಒಪ್ಪಿದ್ದು ಬಾಣವನ್ನು ಎತ್ತುವಾಗ ಯಾವುದೇ ಹುಡುಗಿಯಾದರೂ ಮದುವೆ ಆಗ್ತೇನೆ ಅಂತ, ನೀನು ಅಥವಾ ನಿನ್ನ ಕಲ್ಪನೆ ನನಗಿಲ್ಲ, ಅದು ಹೇಗಿದ್ರು ನೀನು ನನಗೆ ಸುಂದರಿ ಅಂತ ಹೇಳ್ತಾನೆ. ಆದರೆ ಆವಾಗ ಸೀತೆ ಅಂದ್ಕೊಳ್ತಾಳೆ, ಧರ್ಮಕ್ಕೆ ಕಟ್ಟು ಬಿದ್ದು ಮದುವೆ ಆದನೆ, ಅಂದರೆ ನನ್ನನ್ನು ನೋಡಿ ನನ್ನನ್ನು ಮೋಹಿಸಿ ನನ್ನನ್ನು ಬಯಸಿ ಮದುವೆ ಆಗಿದ್ದಲ್ವೇ. ಆ ಒಂದು ಸಣ್ಣ ಸಂದೇಹ ಅವಳಿಗೆ ಬರುತ್ತೆ. ಮತ್ತೆ ಅವಳು ಅಂದ್ಕೊಳ್ತಾಳೆ, ಸ್ವಲ್ಪ ದಿನ ಹೋದಾಗ ಅವಳಿಗೆ ಗೊತ್ತಾಗುತ್ತೆ, ಪ್ರತಿಯೊಂದು ರಾಮನ ನಡೆ ಏನಿದ್ರೂ ಕೂಡ ಅದು ಧರ್ಮವೇ ಅದಕ್ಕೆ ಚಾಲಕ ಶಕ್ತಿ ಹೊರತು ಬೇರೆ ಯಾವುದನ್ನು ಪರಿಗಣಿಸುವುದಿಲ್ಲ. ಇವಳು ನನ್ನ ಹೆಂಡತಿ ಅಂತಾನೋ, ಇವಳು ಸುಂದರಿದ್ದಾಳೆ ಅಥವಾ ನನಗೆ ಬೇಕು ಅಂತಾನೋ ಬೇಡ ಅಂತಾನೋ, ಅದು ಯಾವುದು ಪರಿಗಣೆಗೆ ಬರುವುದಿಲ್ಲ. ಬರೀ ಧರ್ಮ ಮಾತ್ರ ಅವನ ಚಾಲಕ ಶಕ್ತಿ ಅನ್ನೋದನ್ನು ಸೀತೆ ಅರ್ಥ ಮಾಡ್ಕೊಳ್ತಾಳೆ. ಇಲ್ಲಿ ಸೀತೆ ಧರ್ಮವನ್ನು ಅನುಸರಿಸುತ್ತಾ ಸಹಧರ್ಮ ಚರಿತವ ಅಂತ ಹೇಗೆ ಜನಕ ಅವಳ ಕೈಯಲ್ಲಿಟ್ಟು ಛಾಯಾನುವರ್ತಿನಿಯಾಗಿ ಬಂದವಳು, ರಾಮನ ತುಂಬ ಪ್ರೀತಿಸ್ತಾಳೆ, ಸೀತೆಯು ರಾಮನ ಪ್ರೀತಿಸ್ತಾಳೆ, ಅವರ ಪ್ರೀತಿಯಲ್ಲಿ ಯಾವುದೇ ಕುಂದುಕೊರತೆ ಇರೋದಿಲ್ಲ. ಅಂದರೆ ರಾಮನಿಗಿಂತ ಹೆಚ್ಚು ಪ್ರೀತಿ ಸೀತೆ, ಸೀತೆಗಿಂತ ಹೆಚ್ಚು ರಾಮ ಅನ್ನುವ ಪ್ರೀತಿಯಲ್ಲಿ ಅವರು ಇರ್ತಾರೆ. ಎಲ್ಲ ಗೊತ್ತಿರುವ ಹಾಗೆ ವನವಾಸಕ್ಕೆ ಹೋಗಬೇಕಾಗುತ್ತೆ ಕೈಕೆಯ ಮಾತಿನಿಂದ. ಅಲ್ಲಿ ಮತ್ತೆ ನಮ್ಮ ರಾಮಾಯಣದ ಕಥೆಯ ಥರನೇ ತಂದೆಯ ಮಾತಿಗೋಸ್ಕರ ಯಾವಾಗ ಕೈಕೆಯನ್ನು ಮದುವೆ ಆಗಬೇಕು ಅಂತ ದಶರಥ ಅಲ್ಲಿ ಕೆಕೆಯ ರಾಜನ ಹತ್ರ ಕೇಳ್ಕೊಂಡಿರ್ತಾನೋ, ತನ್ನ ಅವಳ ಹೊಟ್ಟೆ ಹುಟ್ಟಿದ ಮಗನಿಗೆ ರಾಜ್ಯ ಸಿಗಬೇಕು ಅನ್ನುವ ಕಾರಣವನ್ನು ಇಟ್ಕೊಂಡು ಪಟ್ಟಾಭಿಷೇಕವನ್ನು ಮುರಿದು ರಾಮನನ್ನು ಕಾಡಿಗೆ ಕಳಿಸುವಂಥ ಮಾತನ್ನು ಕೇಳ್ತಾಳೆ. ಆವಾಗ ಸೀತೆ ಮತ್ತೆ ಅವನ ಪ್ರೀತಿಯ ಮಾತಿನಿಂದ ಅವನನ್ನು ಕಟ್ಟಿಹಾಕಿ, ನೀನು ಬರೋದಿಲ್ಲ ಅಂತಂದರೆ ನಾನು ಸಾಯ್ತೇನೆ, ನನಗೆ ಬೇರೆ ಬದುಕು ಬೇಡ, ನಿಮ್ಮ ಜೊತೆಗೆ ಇರಬೇಕು ಅಂತ ಕಾಡಿಗೆ ಬರ್ತಾಳೆ. ಈ ಕಾಡಿನಲ್ಲಿ ಬಂದಾಗ ಮತ್ತೆ ಭರತ ಬರ್ತಾನೆ ಕಾಡಿಗೆ, ಕಾಡಲ್ಲಿ ಬರ್ತಾನೆ, ಅವನ ಪಾದರಕ್ಷೆಯನ್ನು ತಕೊಂಡು ಹೋಗ್ತಾನೆ. ಲಕ್ಷ್ಮಣ ಒಂದು ಚಪ್ಪಲಿಯನ್ನು, ಚರ್ಮದ ಚಪ್ಪಲಿಯನ್ನು ಮಾಡಿ ರಾಮನಿಗೆ ತಂದು ಕೊಡ್ತಾನೆ. ಆವಾಗ ರಾಮ ಹೇಳ್ತಾನೆ, ಬೇಡ, ನನಗೆ ಚಪ್ಪಲಿ ಬೇಡ, ನಾನು ಹಾಕೋದಿಲ್ಲ. ಯಾಕೆ ಹಾಕಬಾರ್ದು, ನಿನಗೆ ಅರ್ಥ ಆಗೋದಿಲ್ಲ, ಸುಮ್ಮನೆ. ಸರಿ, ಲಕ್ಷ್ಮಣ ಏನು ಮಾತಾಡೋದಿಲ್ಲ, ಅವನ ಚಪ್ಪಲಿಯನ್ನು ಎಸೆದು ಬಿಡ್ತಾನೆ. ರಾಮ ಹೇಳ್ತಾನೆ, ಯಾಕೆ ನೀನು ಯಾಕೆ ಚಪ್ಪಲಿ ಹಾಕಬಾರ್ದು, ನಿನಗೆ ಅರ್ಥ ಆಗೋದಿಲ್ಲ, ನೀನು ಸುಮ್ಮನಿರು ಅಂತ ಲಕ್ಷ್ಮಣ ಹೇಳ್ತಾನೆ. ಇದನ್ನು ಸೀತೆ ನೋಡ್ತಾಳೆ, ತಾನು ಏನು ಮಾತಾಡೋದಿಲ್ಲ, ತನ್ನ ಚಪ್ಪಲಿಯನ್ನು ತಾನು ಎಸೆದು ಬರ್ತಾಳೆ. ನಡ್ಕೊಂಡು ಹೋಗುವಾಗ ಕಾಲಿಗೆ ಮುಳ್ಳು ಚುಚ್ಚುತ್ತೆ. ಆವಾಗ ಅಂದ್ಕೊಳ್ತಾಳೆ, ವನವಾಸದಂತೆ ಇದು ಕೂಡ ಅಭ್ಯಾಸವಾದ ನಂತರ ಸಹನೀಯವಾಗಬಹುದು ಅಂತ ಸಮಾಧಾನ ಮಾಡ್ಕೊಳ್ತಾಳೆ. ಮತ್ತೆ ದಾರಿಯಲ್ಲಿ ಹೋಗ್ತಾ ಹೋಗ್ತಾ ಮುಳ್ಳು ಚುಚ್ಚುತ್ತಾ ಇರುತ್ತೆ. ರಾಮನ ಮುಳ್ಳನ್ನು ಲಕ್ಷ್ಮಣ ತೆಗೆಯೋದು, ಸೀತೆಯ ಕಾಲಿಗೆ ತಾಗಿದ ಮುಳ್ಳನ್ನು ರಾಮ ತೆಗೆಯೋದು, ಲಕ್ಷ್ಮಣನ ಕಾಲಿನ ಮುಳ್ಳನ್ನು ಅವನೇ ತೆಗೆಯೋದು ಮಾಡ್ತಾ ಇರ್ತಾರೆ. ಆವಾಗ ಸೀತೆ ಅಂದ್ಕೊಳ್ತಾಳೆ, ಸೀತೆ ಅಂದುಕೊಳ್ಳೋದಕ್ಕಿಂತ ಜಾಸ್ತಿ ನನಗೆ ಇಲ್ಲೊಂದು ಧ್ವನಿ ಕಾಣಿಸಿತ್ತು ಈ ವಾಕ್ಯಗಳಲ್ಲಿ. ನಮ್ಮ ಈ ಸಂಸಾರದಲ್ಲಿ ಸೂಜಿಯನ್ನು ಎಲ್ಲಿ ಸೃಷ್ಟಿಸುವುದು? ಯಾಕಂದರೆ ಅವರು ಕಾಡಿನಲ್ಲಿ ಹೋಗ್ತಾ ಇರೋದು, ಮುಳ್ಳು ತೆಗಿಬೇಕಾದ್ರೆ ಏನಾದರೂ ಒಂದು ಸಾಧನ ಬೇಕು. ಆ ಸೂಜಿಯನ್ನು ಎಲ್ಲಿ ಸೃಷ್ಟಿಸುವುದು? ತನ್ನ ಅಂಗಾಲನ್ನು ತಾನೇ ನೋಡಿಕೊಂಡು ತೆಗೆದುಕೊಳ್ಳುವುದು ರಾಮನಿಗೆ ಸಾಧ್ಯವಾಗಲಿಲ್ಲ. ನನಗೆ ಅನ್ನಿಸ್ತು, ಈ ಬದುಕಿನಲ್ಲಿ ಈ ಮುಳ್ಳು ಅನ್ನುವಂಥದ್ದು ನಮಗೆ ಬರುವ ಕಷ್ಟಗಳು, ಅದನ್ನು ತೆಗಿಲಿಕ್ಕೆ ನಾವೇ ಯಾವುದಾದ್ರೂ ಒಂದು ಸಾಧನವನ್ನು, ಕಷ್ಟಗಳಿಗೆ ಪರಿಹಾರವನ್ನು ನಾವೇ ಕಂಡು ಹುಡ್ಕೊಳ್ಬೇಕು. ಇಲ್ಲಿ ನಮ್ಮ ಬದುಕಿನಲ್ಲಿ ನಾವು ಹೇಗೆ ಪರಿಹಾರವನ್ನು ಸೃಷ್ಟಿಸಿ
ಹಂಚಿಕೊಳ್ಳೋದು ನೋಡ್ಕೊಳ್ಳೋದು. ಯಾಕಂದ್ರೆ ರಾಮನಿಗೆ ಗೊತ್ತು, ಅಂದ್ರೆ ಮುಂಗಾರಿನಲ್ಲಿ ಕಾಣ್ತಾ ಇದೆ ಸಮಸ್ಯೆ, ಅದು ನಮ್ಗೆ ಪರಿಹಾರ ಮಾಡ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ. ನಮ್ಮ ಬದುಕಲ್ಲಿ ಕೂಡ ಎಷ್ಟೋ ಸರಿ ಆಗುತ್ತೆ, ಸಮಸ್ಯೆ ಇದೆ ಪರಿಹಾರ ಗೊತ್ತಿರುತ್ತೆ, ಆದ್ರೆ ಅದನ್ನ ಮಾಡದೆ ನಾವು ಒದ್ದಾಡ್ತಾ ಇರ್ತೇವೆ. ಆ ಮುಳ್ಳನ್ನ ತೆಗೆಯುವ ಸೂಚಿಗೋಸ್ಕರ ನಾವು ಹುಡುಕಾಡ್ತಾ ಇರ್ತೇವೆ ಅಂತ ನನಗೆ ಅನ್ನಿಸ್ತು. ಮತ್ತೆ ಸೀತೆಯ ಬದುಕಿನಲ್ಲಿ ಬಂದಿದ್ದು ಅವಳಿಗೆ ಆತ್ಮಹತ್ಯೆ ಮಾಡ್ಕೊಳ್ಬೇಕಾಗಿ ಬಂದಂತಹ ಸಂದರ್ಭಗಳು. ಮೊದಲ ಬಾರಿಗೆ ಅವಳಿಗೆ ಆತ್ಮಹತ್ಯೆ ಮಾಡ್ಕೋಬೇಕು ಅಂತ ಅನಿಸಿದ್ದು ರಾವಣನಿಂದ ಅಪಹೃತಳಾದಾಗ. ಇಲ್ಲೂ ಕೂಡ ಒಂದು ಜಿಂಕೆ ಬರುತ್ತೆ, ಜಿಂಕೆಯ ಮರಿ ಬರ್ತದೆ. ಅದನ್ನು ನೋಡಿ ಅವಳು ಅದನ್ನು ಅಪ್ಪಿಕೊಳ್ಬೇಕು, ಮುದ್ದಾಡಬೇಕು. ಯಾಕಂದರೆ ಗಂಡನ ಜೊತೆಗೆ ಇರ್ತಾಳೆ, ಆದರೆ ಬ್ರಹ್ಮಚರ್ಯ. ಇಲ್ಲಿ ಒಂದು ಮಾತು ನೆನಪು ಬರುತ್ತೆ ನನಗೆ, ತಾನು ಬ್ರಹ್ಮಚರ್ಯವನ್ನು ಅನುಸರಿಸಬೇಕು, ಅದನ್ನು ಪ್ರತಿಜ್ಞೆ ಮಾಡು ಅಂತ ಕೈಕೆ ಕೇಳ್ಕೊಳ್ತಾಳೆ. ಆಗ ಕೇಳ್ತಾನೆ ರಾಮ, ಯಾಕೆ ಹಾಗೆ ಹೇಳ್ತಾ ಇದ್ದೀಯಾ, ನನಗೆ ಗೊತ್ತಾಯಿತು ನೀನು ಯಾಕೆ ಹೀಗೆ ಹೇಳ್ತಾ ಇದ್ದೀಯಾ ಅಂತ. ಯಾಕಂದರೆ ನಾವು ಕಾಡಿಗೆ ಹೋಗಬೇಕು, ಬ್ರಹ್ಮಚರ್ಯ ಮಾಡಬೇಕು, ಆಮೇಲೆ ನಮಗೆ ಮಕ್ಕಳು ಆಗಬಾರ್ದು, ಆವಾಗ ಇಲ್ಲಿ ನಾವು ಮತ್ತೆ ಹತ್ತು ಸ್ಥಾಪನೆಗೆ ಬರಲಿಕ್ಕಿಲ್ವಲ್ಲ, ಆ ಉದ್ದೇಶದಿಂದ ಕೇಳ್ತಾ ಇದ್ದೀಯಲ್ಲ. ಸರಿ, ಆಗ್ಬೋದು, ನಿನ್ನ ಹೆಂಡತಿಯೂ ಕೂಡ ಬ್ರಹ್ಮಚರ್ಯ ಅನುಸರಿಸ್ತೇನೆ ಅಂತ ಪ್ರತಿಜ್ಞೆ ಮಾಡಲಿ. ಸೀತೆಗೆ ತುಂಬ ಬೇಸರ ಆಗುತ್ತೆ. ಯಾವಾಗ ರಾಮ ಬ್ರಹ್ಮಚರ್ಯ ಅನುಸರಿಸ್ತಾನೆ ಅಂತಂದರೆ ಅದು ಸೀತೆ ಕೂಡ ಅನುಸರಿಸಿದ ಹಾಗೆ. ಯಾವಾಗ ಸೀತೆಯು ಮಾಡಬೇಕು ಅಂತಂದರೆ ಸೀತೆಯ ಪಾತಿವೃತ್ಯದ ಬಗ್ಗೆ, ಸೀತೆಯ ಗುಣದ ಬಗ್ಗೆ ಸಂಶಯ ಪಟ್ಟಾಗ ಆಯಿತು. ಅವಳಿಗಾಗ ಅನಿಸುತ್ತೆ, ನೀನು ಯಾಕೆ ಈ ರೀತಿಯೋ ಆಲೋಚಿಸ್ತೀಯ ಅಂತ ಕೇಳುವ ಧೈರ್ಯ ನಿನಗೆ ಇಲ್ಲದೆ ಹೋಯಿತು. ಎಷ್ಟು ರಾಮನಿಗಾದರೂ ಕೇಳ್ಬೋದಿತ್ತು, ಏನು ಅಂತ ಮಾತಾಡ್ತಾ ಇದ್ದೀಯಾ ಅಂತ. ತುಂಬ ನೋವಾಗುತ್ತೆ ಆ ಸಂದರ್ಭದಲ್ಲಿ ಸೀತೆಗೆ. ಹಾಗೆ ರಾವಣನಿಂದ ಅಪಹೃತಳಾದಾಗ ಸೀತೆ ಆಲೋಚನೆ ಮಾಡ್ತಾಳೆ, ತಾನು ಸಾಯಬೇಕು, ತಾನು ಬದುಕಿರಬಾರ್ದು. ಆದರೆ ಅವಳನ್ನು ಕೆಲವು ಕಾರಣಗಳು ಬದುಕುವ ಹಾಗೆ ಮಾಡ್ತವೆ. ಯಾವುದು ಆ ಕಾರಣಗಳು? ಒಂದು, ರಾಮ ಬಂದೇ ಬರ್ತಾನೆ, ತನ್ನನ್ನು ಬಿಡಿಸ್ಕೊಂಡೇ ಹೋಗ್ತಾನೆ ಅನ್ನುವಂಥ ಒಂದು ಆ ದೃಢವಾದ ನಂಬಿಕೆ. ಮತ್ತು ಲಕ್ಷ್ಮಣ ತನ್ನನ್ನು ಬಿಡಲಾರ, ನನಗೆ ಅವನು ನನ್ನ ಮೇಲೆ ಅವನಿಗೆ ಪ್ರೀತಿ ಇದೆ, ಅಕ್ಕರೆ ಇದೆ, ಅವನ ಸಾಹಸದ ಬಗ್ಗೆ ಅವಳಿಗೆ ಧೈರ್ಯ ಇದೆ, ಅವನು ಬಂದು ಕರ್ಕೊಂಡು ಹೋಗ್ತಾನೆ. ಇನ್ನೊಂದು, ನಾನು ಸತ್ರೆ, ಆ ವೈಧುರ್ಯದ ದುಃಖಕ್ಕೆ ಒಳಗಾಗಿ ರಾಮ ಅನುಭವಿಸುವ ನೋವನ್ನು ಅವಳಿಗೆ ಆಲೋಚನೆ ಮಾಡಲಿಕ್ಕಾಗೋದಿಲ್ಲ. ಆ ರಾಮನಿಗೆ ನಾನು ಆ ದುಃಖ ಕೊಡುವುದಿಲ್ಲ, ನನ್ನ ಪ್ರೀತಿ ಉಳಿದೆಲ್ಲ ಭಯ ಆತಂಕಗಳನ್ನು ಮೀರುವಷ್ಟು ವ್ಯಾಪಕವಾದದ್ದು ಅಂತ ತೀರ್ಮಾನಕ್ಕೆ ಬಂದು ತಾನು ಸಾಯುವುದು ಬೇಡ ಅಂತ ತೀರ್ಮಾನಕ್ಕೆ ಮಾಡ್ತಾಳೆ. ವಾಲ್ಮೀಕಿ ರಾಮಾಯಣದಲ್ಲಿ ಹನುಮಂತ ಬರುವಾಗ ತಾನು ಸಾಯಬೇಕು ಅಂತ ತೀರ್ಮಾನ ಮಾಡಿ ತನ್ನ ಜಡೆಯನ್ನೇ ಸುತ್ತು ಮಾಡಿ ಸಾಯಲಿಕ್ಕೆ ಹೊರಟಿರ್ತಾಳೆ. ಕುವೆಂಪು ಅದನ್ನು ಹೇಗೆ ಸೃಷ್ಟಿಸ್ತಾರೆ ಅಂತಂದರೆ, ರಾವಣ ಹೇಳ್ತಾನೆ, ನೀನು ಒಂದು ವೇಳೆ ಸತ್ರೆ, ವಿಷ ಕುಡಿದು ಸತ್ರೆ, ನಿನ್ನ ಹೆಣದ ಮೇಲೆ ಮಲಗ್ತೇನೆ, ಇಲ್ಲ ನೀನು ನಿನ್ನನ್ನು ಭಸ್ಮ ಮಾಡಿಕೊಂಡ್ರೆ ನಿನ್ನ ಭಸ್ಮದ ಮೇಲೆ ಮಲಗ್ತೇನೆ, ಇಲ್ಲ ನಿನ್ನ ಅಗ್ನಿ ಪ್ರವೇಶ ಮಾಡಿದ್ರೆ ಆ ಅಗ್ನಿಯನ್ನು ನಾನು ಪ್ರವೇಶ ಮಾಡ್ತೇನೆ ಅಂತ ಹೇಳಿರ್ತಾನೆ. ಅದನ್ನು ಕೇಳಿ ಅಪ್ಪ ಇವನಿಂದ ಹೇಗೆ ತಪ್ಪಿಸಿಕೊಳ್ಳೋದು ಅನ್ನೋದು ಅವಳಿಗೆ ಗೊತ್ತಾಗೋದಿಲ್ಲ. ಕೊನೆಗೆ ಅಂದ್ಕೊಳ್ತಾಳೆ, ಅಲ್ಲೊಂದು ಜಲಪಾತ ಇರುತ್ತೆ, ಆ ಜಲಪಾತದಿಂದ ಬಿದ್ದು ನೀರಲ್ಲಿ ಬಿದ್ದು ಆ ಪ್ರಾಣಿಗಳನ್ನು ತಿಂದು ನಾನು ಸಮುದ್ರಕ್ಕೆ ಸೇರುವಾಗಲಿ ಅನ್ನುವಂಥ ಆಲೋಚನೆಯನ್ನು ಮಾಡ್ತಾಳೆ. ಆಗ ಶ್ರೀರಾಮಾಯಣ ದರ್ಶನದಲ್ಲಿ ತ್ರಿಜಟೆ ಹೇಳ್ತಾಳೆ, ಅವನು ಹೇಳಿರ್ತಾನೆ, ರಾವಣ ನೀನು ಸುಮ್ಮನೆ ಅವನಿಗೋಸ್ಕರ ಕಾಯ್ತಾ ಇದೆಯಾ, ಅವನಿಗೆ ಬೇರೆ ಹುಡುಗಿಯರ ಜೊತೆಗೆ ಮಜವಾಗಿ ತಿರುಗ್ತಾ ಇದ್ದಾನೆ, ನೀನು ಯಾಕೆ ಅವನಿಗೋಸ್ಕರ ಕಾಯ್ತಾ ಇದೆಯಾ. ಆಗ ತ್ರಿಜಟೆ ಹೇಳ್ತಾಳೆ, ರಾಮ ಇನ್ನೊಂದು ಹುಡುಗಿಯ ಜೊತೆಗೆ ಹೇಗೆ ತಿರುಗ್ತಾ ಇದ್ದಾನೆ ಅನ್ನುವುದು ಎಷ್ಟು ಸತ್ಯವೋ, ನೀನು ಸತ್ತಾಗ ರಾವಣನು ಕೂಡ ಸಾಯ್ತಾನೆ ಅಂತ ಹೇಳೋದಷ್ಟೇ ಸತ್ಯ. ಮಾತಿಗಷ್ಟೇ ಹೇಳ್ತಾನೆ, ನೀನು ಅದಕ್ಕೆ ತಲೆ ಕೆಡಿಸ್ಕೋಬೇಡ ಅಂತ ಹೇಳ್ತಾನೆ. ಹಾಗೆ ಆ ಸಂದರ್ಭದಲ್ಲಿ ತಾನು ಬದುಕಬೇಕು. ಮತ್ತು ಹನುಮಂತ ಸಿಕ್ಕಿದಾಗ ಹನುಮಂತ ಒಂದು ಮಾತು ಹೇಳ್ತಾನೆ, ಎಷ್ಟು ಕಷ್ಟ ಬಂದರೂ ಕೂಡ ಅದನ್ನು ತಡ್ಕೊಂಡು ನಾವು ಬದುಕಿದೆವು ಅಂತಾದರೆ ಆ ಆನಂದವನ್ನು ಕಾಣಲಿಕ್ಕೆ ನಾವು ಸಾವಯವನ್ನು ಬಿಟ್ಟು ಕಷ್ಟದಲ್ಲಾದರೂ ಬದುಕಬೇಕು, ಒಂದಲ್ಲ ಒಂದಿನ ನಮಗೆ ಆನಂದ ಸಿಗುತ್ತೆ, ಆ ಭರವಸೆಯಲ್ಲಿ ನಾವು ಬದುಕಬೇಕು ಅನ್ನೋದನ್ನು ಹೇಳ್ತಾರೆ. ಮತ್ತು ಅವರು ವನವಾಸದಲ್ಲಿದ್ದಾಗಲೇ ಒಂದು ಬುಡಕಟ್ಟು ಜನಾಂಗದವರು ಸಿಗ್ತಾರೆ, ಅಲ್ಲಿ ಎರಡು ಹುಲಿಗಳು ತೊಂದರೆ ಕೊಡ್ತಾ ಇರುತ್ತೆ ಅಂತ, ಆ ಹುಲಿಗಳನ್ನು ರಾಮಲಕ್ಷ್ಮಣ ಕೊಂದು ಬರ್ತಾರೆ. ಸ್ವಲ್ಪ ದಿನ ಅಲ್ಲಿ ಹೆಣ್ಣುಮಕ್ಕಳ ಸಹವಾಸದಿಂದ ಸೀತೆ ಸ್ವಲ್ಪ ಉಲ್ಲಸಿತಳಾಗಿರ್ತಾಳೆ. ಅವ್ರು ಹೇಳ್ತಾರೆ, ನೀವೆಲ್ಲಿ ಹೋಗಬೇಡಿ, ಇಲ್ಲೇ ಇರಿ. ರಾಮಂದು ಒಂದೇ ಮಾತು, ದಂಡಕಾರಣ್ಯಕ್ಕೆ ಹೋಗ್ಲಿಕ್ಕೆ ಅಮ್ಮ ಹೇಳಿದ್ದು, ನಾವು ಇಲ್ಲಿರಬಾರ್ದು, ದಂಡಕಾರಣ್ಯಕ್ಕೆ ಹೋಗಬೇಕು. ಹಾಗೆ ಹೋಗಬೇಕು, ನಿಮಗೆ ಬರಲಿಕ್ಕೆ ಇಷ್ಟ ಇಲ್ಲದಿದ್ದರೆ ನೀನು ಸೀತೆ ಹೋಗಿ ಅಯೋಧ್ಯೆಗೆ ಹೋಗಿ, ಏನಾದರೂ ಮಾಡ್ಕೊಳ್ಳಿ, ನಾನೊಬ್ಬ ಹೋಗುವನು. ಆಗ ಲಕ್ಷ್ಮಣ ಹೇಳ್ತಾನೆ, ನಿನಗೆ ಸ್ವಹಿಂಸೆ ಮಾಡಿಕೊಳ್ಳೋದೇ ಧರ್ಮನ, ನಿನ್ನನ್ನು ಅನುಸರಿಸಿದ ಬಂದವರನ್ನು ಹಿಂಸೆ ಕೊಡೋದು ಧರ್ಮವ ಅಂತ ಕೇಳ್ತಾನೆ. ಮತ್ತು ಆಗ ಸೀತೆಗೆ ಅನಿಸುತ್ತೆ, ಇಲ್ಲಿ ಇದ್ದರೆ ನಾನು ಹೆಣ್ಣು ಮಕ್ಕಳ ಜೊತೆಗೆ ಅತ್ತಿಗೆ ಸುಖವಾಗಿರ್ತಾಳೆ, ನೆಮ್ಮದಿಯಾಗಿರ್ತಾಳೆ, ಹಾಗೆ ನಾನು ಹೇಳಿದ್ದು. ಆಗ ಸೀತೆಗೆ ಅನಿಸುತ್ತೆ, ನನಗೆ ಹೆಣ್ಣು ಮಕ್ಕಳ ಸಹವಾಸ ಬೇಕು, ನಾಲ್ಕು ಜನರ ತೃಪ್ತಿಗೆ ಮಾತಾಡಬೇಕು ಅಂತ ಲಕ್ಷ್ಮಣನಿಗಾದರೂ ಗೊತ್ತಾಗುತ್ತೆ, ರಾಮನಿಗೆ ಗೊತ್ತಾಗಲ್ಲ ಅಲ್ವಾ ಅಂತ ಅಂದ್ಕೊಳ್ತಾಳೆ. ಅಲ್ಲಿ ಒಬ್ಬಳು ಬುಡಕಟ್ಟು ಜನಾಂಗದವಳು ಹಾಲು, ಮಗುವಿಗೆ ಹಾಲು ಕೊಡ್ತಾ ಇರ್ತಾಳೆ.
ಅಲ್ಲಿ ಬುಡಕಟ್ಟು ಜನಾಂಗ ಆದ ಕಾರಣ ಆ ಹಾಲು ಕೊಡುವುದು ಅದನ್ನ ಯಾರಿಗೂ ಗೊತ್ತಾಗದಾಗ ಕೊಡಬೇಕು ಅಥವಾ ಬಟ್ಟೆ ಮರೆಸಿ ಕೊಡಬೇಕು ಆ ಥರದ ಯಾವುದೇ ಒಂದು ಅವರಿಗೆ ಯಾವುದು ಇರೋದಿಲ್ಲ, ನಿರ್ಬಂಧ ಇರೋದಿಲ್ಲ. ಇವಳಿಗೆ ತನಗೆ ತಾಯಿಯಾಗಬೇಕು ಅನ್ನುವಂಥ ಆಸೆ ಮನಸ್ಸಿನಲ್ಲಿ ದಿನಾ ಬರ್ತಾ ಇದ್ದಾಗ ನೋಡ್ತಾಳೆ ಅವನ್ ಎರಡು ವರ್ಷದ ಮಗು ಬರುತ್ತೆ, ಹಾಲು ಕುಡಿಯುತ್ತದೆ, ಕುಡಿದು ಏನು ಮನೆ ತೊಟ್ಟನ ಹಾಗೆ ಎಳೆದು ಬಿಟ್ಟು ಹೋಗುತ್ತೆ. ಈ ಸಣ್ಣ ಹಸು ಹಾಲು ಕುಡಿಯೋದನ್ನು ನೀವು ನೋಡಿರ್ಬೋದು, ಕಚ್ಚಿ ಕುಡಿದು ಒಂದ್ಸರಿ ಬಿಟ್ಟು ಹೋಗ್ತಲ್ಲ, ಅದು ಒಮ್ಮೊಮ್ಮೆ ಆ ಹಾಲು ತುಂಬಿದ್ರೆ ಅದರಲ್ಲಿ ಚಳ್ಳ ಅಂತ ಹಾಲು ರಟ್ಟುತ್ತೆ, ಒಂದು ಸ್ಪ್ರೇ ಆದಾಗ ಆಗುತ್ತೆ. ಅದನ್ನು ನೋಡಿ ಸೀತೆಗೆ ಯಾವುದೋ ಒಂದು ಭಾವ ಮನಸ್ಸಿನಲ್ಲಿ. ಸ್ವಲ್ಪ ದಿನದ ನಂತರ ಒಂದು ಗೋದಾವರಿ ನದಿ ಉತ್ಪತ್ತಿಯಾಗುವ ಉಗಮ ಕ್ಷೇತ್ರ ಇದೆ, ತುಂಬ ಚೆನ್ನಾಗಿದೆ ಅಂತ ಲಕ್ಷ್ಮಣ ಕರ್ಕೊಂಡು ಹೋಗ್ತಾನೆ. ಲಕ್ಷ್ಮಣ ರಾಮ ಹೋಗಿರ್ತಾರೆ, ಅಲ್ಲಿ ನೀರಿನ ಒರತೆ ಬರೋದು ಕಾಣುತ್ತೆ. ಅದನ್ನು ನೋಡಿ ಸೀತೆ ಅಂದ್ಕೊಳ್ತಾಳೆ, ಎಲ್ಲೂ ನೋಡಿದ್ದೀನಲ್ಲ ಈ ಒರತೆ, ಎಲ್ಲಿ ಎಲ್ಲಿ ಅಂತ. ಆವಾಗ ತುಂಬ ಹೊತ್ತು ನಂತರ ನೆನಪಾಗುತ್ತೋ, ಇದು ಎದೆ ಹಾಲು ತುಂಬಿ ಚೆಲ್ಲಿತ್ತಲ್ಲ ಅಲ್ಲಿ ನೋಡಿದೆ. ಹಾಗೆ ಸತತವಾಗಿ ಅವಳಿಗೆ ಆ ಒಂದು ತಾನು ತಾಯಿ ಆಗಬೇಕು ಅನ್ನುವಂಥ ಭಾವ ಅವಳ ಹತ್ರ ನಿರಂತರವಾಗಿರುತ್ತೆ. ಆದರೂ ರಾಮನಲ್ಲಿ ಹೇಳಲಿಕ್ಕೆ ಸಂಕೋಚ ಅಥವಾ ತಾನು ಹೇಳಿದರೆ ಎಲ್ಲಿಯೋ ಏನು ಇವಳು ಬ್ರಹ್ಮಚರ್ಯ ಅನುಸರಿಸಿ ವನವಾಸಕ್ಕೆ ಬಂದಿದ್ದಾಳೆ, ಈ ಥರ ಆಲೋಚಿಸ್ತಾಳಲ್ಲ ಅಂತ ಅಂದ್ಕೊಳ್ತಾನೆ ಅನ್ನುವಂಥ ನೋವು ಅವಳಿಗೆ ನಿರಂತರವಾಗಿ ಕಾಣುತ್ತೆ. ಎರಡನೇ ಸರಿ ಅವಳಿಗೆ ತಾನು ಆತ್ಮಹತ್ಯೆ ಮಾಡ್ಕೊಳ್ಬೇಕು ಅಂತ ಅನಿಸಿದ್ದು ರಾವಣನಿಂದ. ಹನುಮಂತ ಬಂದಾಯಿತು, ರಾಮ ಲಂಕೆಗೆ ಬಂದಿದ್ದಾನೆ, ಯುದ್ಧ ಆಗ್ತಾ ಇದೆ, ಗೆಲುವು ಕಾಣ್ತಾ ಇದೆ, ರಾವಣನ ಸಾವು ಆಯಿತು ಅನ್ನುವ ಸುದ್ದಿ ಬಂದಿದೆ. ಆದರೆ ರಾಮ ಈಗಲೇ ಬರ್ತಾನ ಅಥವಾ ನನ್ನನ್ನು ಕರೆಸ್ಕೊಳ್ತಾನ ಅಥವಾ ನಾನು ಇದು ಯಾವುದಕ್ಕೂ ಕಾಯ್ದೆ ಹೋಗ್ಲಾ ಅಂತ ಅವಳ ಮನಸ್ಸು ಕಾಯ್ತಾ ಇರುತ್ತೆ. ಆಗ ಹೇಳ್ಕೊಳ್ತಾಳೆ, ಏನಿದು ಸಣ್ಣ ಹುಡುಗಿಯರ ಥರ ಆಲೋಚಿಸ್ತಾ ಇದೆಯಾ, ಸ್ವಲ್ಪ ಸಮಾಧಾನ ಮಾಡ್ಕೊಂಡು ಸಮಾಧಾನ ಮಾಡ್ಕೊಳ್ತಾಳೆ. ಮರುದಿನ ಮಧ್ಯಾಹ್ನ ಆಲೋಚನೆ ಮಾಡಿ ಸಂಜೆ ಹೊತ್ತಿಗೆ ರಾವಣ ಸತ್ತ ವಿಷಯ ಬಂದಿದೆ. ಅವತ್ತು ಸಂಜೆವರೆಗೂ ಸುದ್ದಿ ಇಲ್ಲ, ರಾತ್ರಿ ಆಯಿತು, ಬೆಳಿಗ್ಗೆ ಆಯಿತು, ಮಧ್ಯಾಹ್ನದ ಹೊತ್ತಿಗೆ ಹನುಮಂತ ಬರ್ತಾನೆ. ಎರಡು ವಿಷಯ ರಾಮ ಹೇಳಿದ್ದಾನೆ. ಒಂದು, ವಿಭೀಷಣದಲ್ಲಿ ನಾನು ಒಪ್ಪಿಗೆ ಪಡ್ಕೊಳ್ಬೇಕು ನಿನ್ನನ್ನು ಸೀತೆಯನ್ನು ಕರೆದುಕೊಳ್ಳೋದಕ್ಕೆ. ವಿಭೀಷಣನ ಒಪ್ಪಿಗೆ ಯಾಕೆ, ಗಲಿಬಿಲಿ ಆಗುತ್ತೆ ಸೀತೆಗೆ ಅಲ್ಲ, ಅವನೀಗ ರಾಜ ಅಲ್ವಾ, ಅವನ ಒಪ್ಪಿಗೆ ಬೇಕು. ಈ ರಾಮ ಪ್ರತಿಯೊಂದಕ್ಕೂ ಹೀಗೆ ಕಟ್ಟುನಿಟ್ಟಾಗಿ ಹೋಗ್ತಾನಲ್ಲ, ಏನಪ್ಪ ಇದು ಅನಿಸುತ್ತೆ. ಇನ್ನೊಂದು ಪ್ರಶ್ನೆ ಮಾತ್ರ ಅವಳಿಗೆ ತುಂಬ ನೋವಾಗುತ್ತೆ, ನಿನ್ನ ಅನಿಸಿಕೆ ಏನು ಅಂತ ಕೇಳ್ಕೊಳ್ಬಾ ಅಂತ ಹೇಳ್ತಾಯ, ನಿನ್ನ ಇಂಗಿತ ಏನು ಅಂತ ಕೇಳಿ ನನಗೆ ಹೇಳಬೇಕು. ಅಂದರೆ ಇದರ ಅರ್ಥ ಏನು, ನನಗೆ ರಾಮನ ನೋಡಬೇಕು ಅಂತ ಅನಿಸ್ತಾ ಇರೋದು ರಾಮನಿಗೆ ಗೊತ್ತಿಲ್ವೇ, ಅಥವಾ ನಾನೇನು ನೋಡೋದು ಬೇಡ ಅಂತ ಅಂದ್ಕೊಂಡಿದ್ದೇನೆ ಅಂತ ಏನಾರು ಅಂದ್ಕೊಂಡಿದ್ದಾನ, ಯಾಕೆ ಔಪಚಾರಿಕತೆ ಏನಿದು, ಇದೆ ದಸಕ್ ಅನ್ನುತ್ತೆ ಸೀತೆಗೆ ಆ ಮಾತು ಕೇಳಿ. ಈ ಥರ ವಿಚಿತ್ರವಾಗಿ ವರ್ತಿಸೋದು ಹೊಸತಲ್ಲ ಅಂತ ಸಮಾಧಾನ ಮಾಡ್ಕೊಳ್ತಾಳೆ. ನಾನು ಇದ್ದಂತೆ ಬರ್ತೇನೆ, ಉಂಟ ಬಟ್ಟೆಯಲ್ಲಿ ಬರ್ತೇನೆ ಅಂದಾಗ ಮತ್ತೆ ವಿಭೀಷಣ ಹೇಳ್ತಾನೆ, ಇಲ್ಲ ತಾಯಿ, ನೀವು ಸರ್ವಾಲಂಕಾರ ಭೂಷಿತೆಯಾಗಿ ಬರಬೇಕು. ಹಾಗೆ ಅತ್ರಿ ಅನಸೂಯ ಅವರ ಆಶ್ರಮದಲ್ಲಿ ಅವಳಿಗೆ ಅನಸೂಯೆ ತುಂಬ ಆಭರಣಗಳನ್ನು ಎಲ್ಲ ಕೊಟ್ಟಿರ್ತಾರೆ, ಅವರ ಆಭರಣಗಳನ್ನು ಅದನ್ನು ಧರಿಸಿಕೊಂಡಿರ್ತಾಳೆ ಸೀತೆ. ಅದನ್ನು ತೆಗೆದಿಟ್ಟಿರ್ತಾಳೆ ದಶರಥ ರಾವಣದಲ್ಲಿ ಬಂದಾಗ, ಮತ್ತು ಅದನ್ನೆಲ್ಲ ತೆಗೆದು ಹಾಕ್ಕೊಂಡು ಬರ್ತಾಳೆ. ಬಂದು ಸರಮೆಯ ಜೊತೆ ಬರ್ತಾಳೆ, ಎಲ್ಲ ಸೀತೆಯಲ್ಲಿ ಪ್ರವೇಶ ಆದಾಗ ಎಲ್ಲ ಎದ್ದು ನಿಲ್ತಾರೆ, ಗೌರವ ಸೂಚಿಸ್ತಾರೆ, ರಾಮ ಮಾತ್ರ ನಿಲ್ಲೋದೇ ಇಲ್ಲ. ರಾಮ ಮಾತು ಆಡಲ್ಲ, ಅವನ ಹತ್ರ ಹೋಗಿ ನಿಲ್ತಾಳೆ. ರಾಮ ಏನು ಮಾತಾಡ್ತಾನೆ ಅಂತ ನೋಡಿದರೆ ಏನು ಮಾತನ್ನು ಆಡ್ತಾ ಇಲ್ಲ, ಇವಳಿಗೆ ಏನು ಮಾಡಬೇಕು ಅಂತಲೇ ಗೊತ್ತಾಗಲ್ಲ. ಆದರೂ ಆರ್ಯಪುತ್ರನಿಗೆ ಜಯವಾಗಲಿ, ಇಕ್ಷ್ವಾಕು ವಂಶಕ್ಕೆ ಶುಭವಾಗಲಿ ಅಂತೆಲ್ಲ ಮಾತು ಹಾರೈಸ್ತಾಳೆ. ರಾಮ ಒಂದು ಕ್ಷಣ ಅವಳನ್ನು ನೋಡಿ ಜನಕ ರಾಜಪುತ್ರಿ ಅಂತ ಅವಳನ್ನು ಉಲ್ಲೇಖಿಸ್ತಾನೆ. ಅದು ಮತ್ತೊಂದು ಶಾಕ್ ಸೀತೆಗೆ. ಪ್ರಿಯ ಅಂತ ಕರೀಲಿಲ್ಲ, ಭಾರಿ ಅಂತ ಅನ್ನಲಿಲ್ಲ, ಸೀತಾ ಅಂತ ಕರೀಲಿಲ್ಲ. ಇಕ್ಷ್ವಾಕು ವಂಶದ ಕೀರ್ತಿಗಾಗಿ ನಿನ್ನನ್ನು ಬಿಡಿಸಿಕೊಂಡು ಬಂದಿದ್ದೇನೆ, ಇನ್ನು ನಿನಗೆ ನೀನು ರಾವಣ ಜೊತೆಗೆ ಇಷ್ಟು ವರ್ಷ ಇದ್ದವಳು, ನನಗೆ ಎಲ್ಲಿ ಹೋಗಬೇಕು ಅಲ್ಲಿ ಹೋಗ್ಬೋದು, ಸುಗ್ರೀವನಲ್ಲಿಗೆ ಹೋಗು, ಭೀಷ್ಮನಲ್ಲಿಗೆ ಹೋಗು, ಭರತನಲ್ಲಿಗೆ ಹೋಗು, ಲಕ್ಷ್ಮಣ ಯಾರು ಬೇಕಾದ್ರಲ್ಲಿಗೆ ಹೋಗು ಅಂತ ಹೇಳ್ತಾನೆ. ಇದನ್ನು ಕೇಳಿ ಅವಳಿಗೆ ಯಾವ ಥರ ಸ್ಪಂದಿಸಬೇಕು ಅನ್ನೋದೇ ಗೊತ್ತಾಗೋದಿಲ್ಲ, ತುಂಬ ಕೋಪ ಬರುತ್ತೆ. ಹಾಗಾದರೆ ಇವರೆಲ್ಲ ಹೋರಾಡಿದ್ದು ಬರೀ ಇಕ್ಷ್ವಾಕು ವಂಶದ ಕೀರ್ತಿಯನ್ನು ಉಳಿಸ್ಲಿಕ್ಕೋಸ್ಕರವೇ ಅಥವಾ ಹತಪಾಗಿನಿಯಾದ ನನ್ನನ್ನು ಬಿಡಿಸ್ಲಿಕ್ಕೋಸ್ಕರವೇ ಅಂತ ಅವಳಿಗೆ ಒಂದು ಜಿಜ್ಞಾಸೆ ಬರುತ್ತೆ, ಕೋಪ ಬರುತ್ತೆ. ಯಾರ ಮೇಲೆ ಕೋಪ ಮಾಡಿಕೊಳ್ಳಿ? ಆಗ ಅವಳು ಆಲೋಚನೆ ಮಾಡೋದು ತುಂಬ ಚೆನ್ನಾಗಿದೆ. ಶಿವಧನಸ್ಸು ಉರಿಯಲೆಂದು ದೈವವನ್ನು ಪ್ರಾರ್ಥಿಸಿದ್ದು. ಅವತ್ತು ಶಿವಧನಸ್ಸು ನೆಚ್ಚಕ್ಕೆ ಹೋಗ್ತಾನಲ್ಲ ರಾಮಾಯಣ ದರ್ಶನ ಮೇಲೆ ಅದು ಚೆನ್ನಾಗಿ ಬರುತ್ತೆ. ರಾವಣ ಶಿವಧನಸ್ಸು ನೆಚ್ಚಲಿಕ್ಕೆ ಬಂದಾಗ ಸೀತೆ ಅವತ್ತು ರಾತ್ರಿ ಪ್ರಾರ್ಥನೆ ಮಾಡ್ತಾಳಂತೆ, ಇದು ಬೆಟ್ಟದಷ್ಟು ಭಾರವಾಗು, ಅವನಿಗೆ ಎತ್ತಲಿಕ್ಕಾಗದ ಹಾಗೂ, ಮುರಿಯದೆ ಹೋಗು ಅಂತ ಪ್ರಾರ್ಥನೆ ಮಾಡಿರ್ತಾಳಂತೆ. ಅದೇ ರಾಮ ಬಂದು ಎತ್ತುತ್ತಾನಂತಾಗುವಾಗ ಹಗುರಾಗು, ಹುಲ್ಲಿನ ಹಾಗೆ ಹಗುರಾಗು, ಹುಟ್ಟಿದ್ರೆ ತುಂಡಾಗುವ ಹಾಗೆ ಹಾಗು ಅಂತ
ಮಾಡಿಕೊಂಡಿರ್ತಾಳಂತೆ. ಅದಕ್ಕೆ ನಿಂದಾ ಸ್ತುತಿಗಳು ಸಮಯವರ್ತಿಗಳಂತೆ ಅಂತ ಕುವೆಂಪು ಹೇಳ್ತಾರೆ. ಇಲ್ಲಿ ಹಾಗೆ ಕೇಳ್ಕೊಂಡಿರ್ತಾಳೆ, ಯಾವ ದೈವವನ್ನ ಪ್ರಾರ್ಥಿಸಿ ಆ ಶಿವಧನುಸನ್ನ ಮುರಳಿ ಅಂತ ಪ್ರಾರ್ಥಿಸಿ ಅಗ್ನಿ ಸಾಕ್ಷಿಯಾಗಿ ಕೈ ಹಿಡಿದು ಅವನೇ ನನ್ನ ತಾಯಿ. ಮತ್ತೆ ಅವಳಿಗೆ ರಾಮನಲ್ಲಿ ತಾಯಿ ಭಾವ ಸತತವಾಗಿ ಇರುತ್ತೆ, ಯಾಕಂದ್ರೆ ಸ್ವಂತ ತಾಯಿ ಇರೋದಿಲ್ಲ, ಎದೆ ಹಾಲು ಕುಡಿದು ಬೆಳೆದ ಮಗುವಲ್ಲ ಅವಳು. ಸೊ ಸ್ವಂತ ತಾಯಿಯಂತೆ ಅವನ ಪ್ರೀತಿಸಿ ಅವ ಪಡಬಾರದ ಕಷ್ಟಪಟ್ಟು ರಾಕ್ಷಸನ ಸೆರೆಯನ್ನ ಅನುಭವಿಸ್ತಾ ರಾಮನ ಧ್ಯಾನದಲ್ಲೇ ಕಳೆದು ಎಂತೆಂಥ ಆಮಿಷಗಳನ್ನು ಕಾಲಕಸದಂತೆ ಒಗ್ಗು ನಿಷ್ಠೆಯನ್ನು ಉಳಿಸಿಕೊಂಡ ನನ್ನ ಮೇಲೆ ರಾಮ, ನನ್ನ ಮೇಲೆ ನಾನು ಕೋಪ ಮಾಡ್ಕೋಬೇಕಾ, ರಾಮ ನೀನು ಕ್ರೂರಿ, ರಾಕ್ಷಸ ರಾವಣನಿಗಿಂತಲೂ ಕ್ರೂರಿ ಅಂತ ಹೇಳ್ತಾಳೆ. ಇಲ್ಲಿ ಯಾವ್ಯಾವ ಆಮಿಷ ಅಂತ ಅನ್ನೋದನ್ನು ನಾವು ಎರಡು ಮಾತುಗಳಲ್ಲಿ ವಿಚಾರ ಮಾಡಬೇಕಾಗುತ್ತೆ. ಶೂರ್ಪನಖಿ ಬರ್ತಾಳೆ, ಅವಳು ಅಶೋಕವನದಲ್ಲಿದ್ದಾಗ ಎರಡು ಆಫರ್ ಕೊಡ್ತಾಳೆ ಸೀತೆಗೆ. ಮೊದಲನೇದು ಆಫರ್ ಏನಂತಂದ್ರೆ, ಒಂದೇ ಒಂದು ಸರಿ ನೀನು ರಾವಣನ ವಶವರ್ತಿ ಆದರೆ ಸಾಕು, ಯಾರಿಗೂ ಗೊತ್ತಾಗದ ಹಾಗೆ ನಾನು ವ್ಯವಸ್ಥೆ ಮಾಡ್ತೇನೆ, ಆಮೇಲೆ ನಿನ್ನನ್ನು ರಾಮನಲ್ಲಿ ಸೇರಿಸ್ತೇನೆ ಅಷ್ಟೇ, ನೀನೇನು ತಲೆ ಕೆಡಿಸ್ಕೊಳ್ಬೇಕಾಗಿಲ್ಲ, ಒಂದು ಸರಿ ಅದನ್ನ ಏನು ಯಾರಿಗೂ ಕೂಡ ತೊಂದರೆ ಆಗೋದಿಲ್ಲ ಅಂತ ಕೇಳ್ತಾಳೆ. ಅದಕ್ಕೆ ಸೀತೆ ಹೇಳ್ತಾಳೆ, ನೀನು ತಿಳ್ಕೊಂಡ ಹಾಗೆ ನಮ್ಮದು ಪಾತಿವೃತ್ತಿ ದೇಹ ಶುದ್ಧಿ ನನ್ನ ಜೀವಕ್ಕಿಂತ ಜಾಸ್ತಿ, ನನಗೆ ನಿನ್ನ ಸಂಸಾರಕ್ಕಿಂತ ನನ್ನದು ಭಿನ್ನ, ಪಾಪ ಮಾಡೋದು ಸಾಕು ಅಂತ ಹೇಳು ನನ್ನ ಅಣ್ಣನಿಗೆ ಅಂತ ಕಳಿಸ್ತಾರೆ. ಸರಿ ಇದು ಕೊಪ್ಪಲಿಲ್ಲ ಶೂರ್ಪನಿಗೆ ಇನ್ನೊಂದು, ಸರಿ ನಿನ್ನ ಪಾತಿವೃತ್ತಿಗೆ ನಾನೇನು ತೊಂದರೆ ಮಾಡೋದಿಲ್ಲ, ನನಗೊಂದು ಅವಕಾಶ ಕೊಡು, ರಾಮ ನನಗೆ ಒಂದು ದಿನ ಸಿಕ್ಕಿದೆ, ಒಂದು ದಿನ ನನಗೆ ರಾಮ ಸಿಕ್ಕಿದೆ ಅಂತಂದ್ರೆ ನಿನ್ನನ್ನು ಏನು ತೊಂದರೆ ಇಲ್ಲದಿದ್ರೆ ಅಲ್ಲಿಗೆ ನಾನು ಕಳಿಸಿಬಿಡ್ತೇನೆ. ಆಗ ಯೋಚನೆ ಮಾಡ್ತಾಳೆ, ತುಂಬ ಅಸಹ್ಯ ಅನಿಸುತ್ತೆ, ವ್ಯಭಿಚಾರ ಅನ್ನುವಂಥದ್ದು ಗಂಡಿಗೆ ಬೇರೆ ಹೆಣ್ಣಿಗೆ ಬೇರೆ ಅಂತ ಇಲ್ಲ, ಸಾತಿವೃತ್ಯ ರಾಮನ ದೃಷ್ಟಿಯಲ್ಲಿ ಸಾತಿವೃತ್ಯವು ಒಂದೇ ಪಾತಿವೃತ್ಯವು ಒಂದೇ ಅಂತ ತೀರ್ಮಾನ ಮಾಡಿ ಅದಾಗೋದಿಲ್ಲ ಅಂತ ಸಾರಸಗಟ್ಟಾಗಿ ಅವಳನ್ನು ತಿರಸ್ಕರಿಸ್ತಾಳೆ. ಅಂತ ರಾಮನ ಮೇಲೆ ಅಷ್ಟು ಪ್ರೀತಿ ಇಟ್ಟ ಸೀತೆಗೆ ರಾಮನ ಬಾಯಿಂದ ಇಂಥ ಮಾತನ್ನು ಕೇಳಿದಾಗ ತಾನು ಬದುಕೋದೇ ಬೇಡ ಅನಿಸುತ್ತೆ, ಚಿತೆಯನ್ನು ಸಿದ್ಧಪಡಿಸ್ಲಿಕ್ಕೆ ಹೇಳ್ತಾಳೆ. ಅಗ್ನಿ ಹತ್ರ ಹೇಳ್ತಾಳೆ, ನಾನು ಶುದ್ಧಳೆ ಆಗಿದ್ದರೆ ನನ್ನನ್ನು ಉಳಿಸು ಅಂತ, ಅದಕ್ಕೆ ಬೀಳಬೇಕು. ಆಗ ಲಕ್ಷ್ಮಣ ಅವಳ ಕೈಯನ್ನು ಎಳೆದು ರಾಮನ ಮುಂದೆ ತಂದು ಹಿಡಿದು ನಿಲ್ಲಿಸ್ತಾನೆ. ಲಕ್ಷ್ಮಣ ಹೇಳ್ತಾನೆ, ಅಲ್ಲಿ ಉರಿತಾ ಇರೋದು ಸತ್ಯಾಸತ್ಯಗಳನ್ನು ಅರಿಯದೆ ಸಮೀಪಕ್ಕೆ ಬಂದವರನ್ನ ಎಲ್ಲ ಸುಟ್ಟು ಮಾಡುವ ಕ್ಷುದ್ರ ಬೆಂಕಿ, ಅದು ನಿನ್ನ ಮಂತ್ರದ ಅಗ್ನಿ ದೇವತೆ ಅಲ್ಲ ಅಂತ ಹೇಳ್ತಾನೆ. ಆಮೇಲೆ ನೀನು ಅವಳನ್ನ ಮದುವೆ ಆಗಲೇಬೇಕು ಅಂತ ಹೇಳಿ ಅಗ್ನಿ ಸಾಕ್ಷಿಯಾಗಿ ಕೈ ಹಿಡಿದು ಕರ್ಕೊಂಡು ಬರ್ತಾನೆ. ವಾಲ್ಮೀಕಿ ರಾಮಾಯಣದಲ್ಲಿ ಮತ್ತೆ ಆವಾಗಲೇ ರಾಮನಿಗೆ ಸಮಾಧಾನ ಮಾಡಿ ಅವಳ ಕಾಲಲ್ಲಿ ಕೂರಿಸ್ಕೊಂಡು ಬರ್ತಾನೆ, ನಾನು ಎಲ್ಲರ ನಿನ್ನದ್ದು ನನಗೆ ಗೊತ್ತಿತ್ತು, ನೀನು ಪವಿತ್ರ ಅನ್ನೋದು ನನಗೆ ಗೊತ್ತಿತ್ತು, ಎಲ್ಲರಿಗೆ ತೋರಿಸ್ಕೋಬೇಕಾಗಿತ್ತು ಅಂತ ಹೇಳ್ತಾರೆ. ಕುವೆಂಪು ರಾಮಾಯಣ ದರ್ಶನದಲ್ಲಿ ರಾಮನೇ ಹೋಗಿ ಅಗ್ನಿಯಿಂದ ಹಿಡಿದು ಅವಳನ್ನು ಕರ್ಕೊಂಡು ಬಂದು ತಾನೂ ಕೂಡ ತನ್ನ ಸಾತಿವೃತ್ಯವನ್ನು ಕಾಪಾಡಿದ್ದಾನೆ ಅಂತ ತೋರಿಸ್ತಾನೆ ಅನ್ನುವ ಭಾವವನ್ನು ಅವರಲ್ಲಿ ತೋರಿಸ್ತಾರೆ. ಅದಾದ ಬಳಿಕ ಮತ್ತೆ ಅವಳಿಗೆ ಸಾಯಬೇಕು ಅಂತ ಅನಿಸುವುದು ರಾಮ ಪರಿತ್ಯಜಿಸಿದಾಗ. ಎಲ್ಲಿ ದೇಶದಲ್ಲಿ ಕರ ಸಂಗ್ರಹಣೆ ಮಾಡಬೇಕು, ಎಲ್ಲ ತೊಂದರೆ ಆಗಿದೆ, ಯಾರಿಗೂ ಶಿಸ್ತಿಲ್ಲ, ಆವಾಗ ರಾಮನ ಕಟ್ಟುನಿಟ್ಟು ಆಡಳಿತದಲ್ಲಿ ರಾಮನ ಬಗ್ಗೆ ಕೆಟ್ಟದಾಗಿ ಮಾತಾಡಿದಾಗ ಅದನ್ನು ಕಂಟ್ರೋಲ್ ಮಾಡೋದಕ್ಕೋಸ್ಕರ ಸೀತೆಯನ್ನು ತ್ಯಜಿಸಿದೆ ಅಂತ ರಾಮ ಹೇಳ್ತಾನೆ. ಆಗ ತುಂಬ ದುಃಖ ಆಗುತ್ತೆ, ತಾನು ಸಾಯಬೇಕು ಅಂದ್ಕೊಳ್ತಾಳೆ, ಆದರೆ ಹೊಟ್ಟೆಯಲ್ಲಿರುವ ಮಗುವಿಗೋಸ್ಕರ ನಾನು ಆ ಹತ್ಯೆ ಮಾಡಬಾರ್ದು ಅನ್ನೋ ತೀರ್ಮಾನದಲ್ಲಿ ಅವನು ತನ್ನ ಬದುಕನ್ನು ಸಾಗಿಸ್ತಾ ಹೋಗ್ತಾಳೆ. ವಾಲ್ಮೀಕಿ ಇವರನ್ನ ಸೇರಿಸಬೇಕು ಅನ್ನುವಂಥ ಒಂದು ಆಸೆಯಿಂದ ಒಂದು ಧರ್ಮ ಸಭೆಯನ್ನು ಕರೀತಾನೆ. ಆ ಧರ್ಮ ಸಭೆಯಲ್ಲಿ ಸೀತೆ ಕೇಳ್ತಾಳೆ ರಾಮನಿಗೆ, ಸರಿ ನಿನಗೆ ನಾನು ಪರಿಶುದ್ಧಳು ಅಂತ ಗೊತ್ತಿತ್ತಲ್ಲ, ಅಹಲ್ಯೆ ತಪ್ಪು ಮಾಡಿ ವ್ಯಭಿಚಾರ ಮಾಡಿದ್ದಾಗಲೂ ಅವಳ ತಪ್ಪನ್ನು ಕ್ಷಮಿಸಿದ ಆ ಸಣ್ಣ ವಯಸ್ಸಲ್ಲಿ 18 ವರ್ಷದ ವಯಸ್ಸು ಆಗ ರಾಮನಿಗೆ ಅವಳನ್ನು ಕ್ಷಮಿಸಿ ಗೌತಮನ ಜೊತೆಗೆ ಸೇರಿಸಿದ ಆ ಹೃದಯವನ್ನು ನಾನು ಮೆಚ್ಚಿದ್ದೆ, ಈಗ ನೀನು ಸಿಂಹಾಸನದಲ್ಲಿ ಕೂತಾಗ ಏನು ತಪ್ಪು ಮಾಡದ, ಏನೂ ತಪ್ಪು ಮಾಡಿಲ್ಲ ಅಂತ ನಿನಗೆ ಗೊತ್ತಿದ್ದ ನನ್ನನ್ನು ನೀನು ತಿರಸ್ಕರಿಸಿದೆಯಲ್ಲ, ನಿನಗಾದರೆ ಆ ಸಿಂಹಾಸನದಲ್ಲಿ ಕೂತಾಗ ನಿನ್ನ ಆ ಧೈರ್ಯ ಎಲ್ಲಿಗೆ ಹೋಯಿತು, ಆತ್ಮಸಾಕ್ಷಿಯಾಗಿ ನಡೆಯುವವರು ನೀನು ಅಂತ ಹೇಳ್ತೀಯಲ್ಲ, ಆತ್ಮಸಾಕ್ಷಿ ನಿಮ್ದು ಎಲ್ಲಿ ಹೋಯಿತು, ಒಂದು ವೇಳೆ ನಿನಗೆ ನಾನು ಸರಿ ಅಂತ ಗೊತ್ತಿದ್ರೆ ನಂದು ತಪ್ಪಿಲ್ಲ ಅಂತ ಗೊತ್ತಿತ್ತು ಅಂತಾದರೆ ಸಿಂಹಾಸನ ತ್ಯಾಗ ಮಾಡ್ಬೋದಿತ್ತಲ್ಲ, ನಿಮ್ಗೆ ಸಿಂಹಾಸನದ ಮೇಲಿನ ತ್ಯಾಗ ಮೋಹವೇ ಜಾಸ್ತಿಯಾಗಿ ಹೋಯ್ತಲ್ಲ, ಎಷ್ಟು ತೊಂದರೆ ಆದರೂ ಕೂಡ ನಾನು ಲಕ್ಷ್ಮಣನನ್ನು ಅವಳು ತುಂಬ ಕೆಟ್ಟದಾಗಿ ಬೈದಿರ್ತಾಳೆ, ಅದನ್ನು ಆಗಾಗ ಸಹಿತ ನೆನಪಿಸ್ಕೊಳ್ತಾಳೆ, ರಾಮ ಸತ್ರೆ ನಾನು ನಿಮಗೆ ಸಿಗ್ತೇನೆ ಅನ್ನೋ ಕಾರಣಕ್ಕೆ ನೀನು ಇಲ್ಲಿ ನಿಂತಿದ್ದೀಯಾ ಅಂತ ಕೂಡ ಹೇಳ್ತಾಳೆ. ಅದನ್ನು
ಅವನು ಲಕ್ಷ್ಮಣ ರಾಮನ ಜೊತೆಗೆ ಹೇಳಿಕೊಳ್ಳೋದು ಇಲ್ಲ, ಆದರೆ ಲಕ್ಷ್ಮಣ ಅವಳಲ್ಲಿ ಮಾತು ಬಿಡ್ತಾರೆ. ತುಂಬ ಅಸಹ್ಯ ಅಂತ ಅನ್ನಿಸುವ ರೀತಿಯಲ್ಲಿ ಅವಳನ್ನು ನೋಡಿ ಅಲ್ಲಿಂದ ರಾಮನಿಗೆ ಸಹಾಯಕ್ಕೆ ಹೋಗಿರ್ತಾನೆ. ಆಗ ಅವಳು ಹೇಳ್ತಾಳೆ, ಇದು ನಿನ್ನ ದಾಂಪತ್ಯದ ಏನು ಒಂದು ಅಧಿಕಾರದಲ್ಲಿ ನೀನು ನನ್ನನ್ನು ನೋಡ್ಕೊಂಡು ಬಂದಿಯೋ, ಆದರೆ ಅದ್ಯಾವುದೂ ಇಲ್ಲದೆ ಬರೀ ಅಕ್ಕರೆ ಪ್ರೀತಿಯಲ್ಲಿ ನೋಡ್ಕೊಂಡು ಬಂದ ಲಕ್ಷ್ಮಣ ನಿನಗಿಂತ ಎಷ್ಟೋ ಮೇಲು. ನಾನು ಅಗ್ನಿಪ್ರವೇಶ ಮಾಡುವಾಗ ಕರ್ಕೊಂಡು ಬಂದು ಅಗ್ನಿ ಸಾಕ್ಷಿಯಾಗಿ ನಿನ್ನ ಎದುರು ನಿಲ್ಲಿಸಿದ್ದಿರ್ಬೋದು. ಆಮೇಲೆ ಅವಳು ವಾಲ್ಮೀಕಿ ಆಶ್ರಮದಲ್ಲಿರುವಾಗ ಊರ್ಮಿಳೆಯನ್ನು ಆಗಾಗ ಕಳಿಸಿ ಅವಳನ್ನು ವಿಚಾರಿಸಿದ್ದಿರ್ಬೋದು. ಇದರಲ್ಲೆಲ್ಲ ಲಕ್ಷ್ಮಣನನ್ನು ಅವಳ ಅಕ್ಕರೆಯನ್ನು ಆ ಪ್ರೀತಿಯನ್ನು ಅವನು ನೋವಾದಾಗ ಅವಳಿಗೆ ಗೊತ್ತಾಗದ ಹಾಗೆ ಮುಳ್ಳು ತೆಗೆದ ರೀತಿಯನ್ನು ಪ್ರತಿ ಹಂತದಲ್ಲೂ ಕೂಡ ಅವಳು ನೆನಪಿಸ್ಕೊಂಡು ಬರ್ತಾಳೆ. ಆಮೇಲೆ ಗಂಡನ ನೆನಪು ಆ ಧರ್ಮಸಭೆಯಲ್ಲಿ ಅವಳವನ್ನ ತ್ಯಜಿಸಿ ಬರ್ತಾಳೆ. ಆ ತ್ಯಜಿಸಿ ಬಂದದ್ದನ್ನು ರಾಮನಿಗೆ ತಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಯಾವಾಗ ಹೆಂಡತಿ ಗಂಡ ತ್ಯಜಿಸಿದ್ರೆ ಹೆಂಡತಿ ಬದುಕ್ಬೋದು, ಆದರೆ ಹೆಂಡತಿ ತ್ಯಜಿಸಿದ ಗಂಡನಿಗೆ ಬದುಕು ದುರ್ಬರ ಅಂತ ರಾಮ ಒಂದ್ಸರಿ ಹೇಳಿರ್ತಾನೆ. ಅವನಿಗೆ ಅದನ್ನು ತೆಗೆದುಕೊಳ್ಳಿಕ್ಕೆ ಆಗೋದಿಲ್ಲ. ಧ್ಯಾನಕ್ಕೆ ಹೋಗ್ತಾನೆ, ಮೌನಕ್ಕೆ ಹೋಗ್ತಾನೆ, ಮತ್ತು ರಾಜ್ಯವನ್ನು ಲಕ್ಷ್ಮಣನಿಗೆ ಒಪ್ಪಿಸಿ ಅವನು ದೇಹವನ್ನು ತ್ಯಾಗ ಮಾಡ್ತಾನೆ. ಅದು ಸೀತೆಗೆ ಬಂದು ಗೊತ್ತಾದ ದಿನ ಸೀತೆ ಕೂಡ ತುಂಬ ಅವಳ ಮನಸ್ಸು ಉಲ್ಲೋಲ ಕಲ್ಲೋಲ ಆಗುತ್ತೆ. ಗಂಡನ ನೆನಪೇ ಬೇಡ ಅಂತ ಬಾರದಂತೆ ನಿರ್ಲಿಪ್ತಳಾಗಿದ್ದ ಮನಸ್ಸಿನ ಆಳದಲ್ಲಿ ಮುತ್ತೈದೆತನದ ಶಕ್ತಿ ಇತ್ತೆ, ಈಗ ಅದು ನಾಶವಾಗಿದೆ. ಈ ರೀತಿ ರಾಮನನ್ನು ಶಿಕ್ಷಿಸಿದನೆ, ಇರುವವರೆಗೂ ಇಲ್ಲಿ ಇತ್ತು ಶಿಕ್ಷಿಸಿದ್ದು ಸಾಲದೆ ತಂದುಕೊಳ್ತಾಳೆ. ನೀನಿಲ್ಲದೆ ನಾನು ಬದುಕಲಾರೆ ಸೀತೆ ಬಾ ಅಂತ ಒಂದು ಸರಿ ಕರೀತ ಯಾಕೆ ಹೇಳಲಿಲ್ಲ? ಸಿಂಹಾಸನದ ಮೇಲೆ ಕುಳಿತವನು ದುರ್ಬಲನಾಗಿ ಯಾಕೆ ಹೋದೆ? ಆ ಮನಸ್ಸನ್ನು ಗಟ್ಟಿ ಮಾಡ್ತಾ ಮಾಡ್ತಾ ತಾನು ಇನ್ನು ಯಾವುದೇ ಇಚ್ಛೆನೇ ಇಟ್ಕೊಳ್ಬಾರ್ದು. ಅನಸೂಯ ಹೇಗೆ ಸೂರ್ಯ ಚಂದ್ರರ ಚಲನೆಯನ್ನು ನಿಲ್ಲಿಸಿದ್ಲೋ ಹಾಗೆ ನಾನು ನಿಲ್ಲಿಸಬೇಕು ಅಂತ ಯೋಚಿಸ್ತಾಳೆ. ತನ್ನ ಇಚ್ಛೆಯನ್ನು ಕೂಡ ಸ್ಥಗಿತಗೊಳಿಸ್ತಾ ತಾನು ಬದುಕಬಾರ್ದು ಅನ್ನೋ ತೀರ್ಮಾನಕ್ಕೆ ಬರ್ತಾಳೆ. ಮರುದಿನ ಎಲ್ಲ ಅಲಂಕಾರಗಳನ್ನು ಮಾಡಿಕೊಂಡು ಭೂಮಿಯ ಮೇಲೆ ಅಂದರೆ ತಾನು ಸ್ವಾವಲಂಬಿಯಾಗಿ ಬದುಕಬೇಕು. ಎಲ್ಲಿ ರಾಮನ ಇಚ್ಛಾನುವರ್ತಿನಿಯಾಗಿ ಬದುಕಿದ ಸೀತೆ, ರಾಮನ ಆ ಒಂದು ಪರಿತ್ಯಜಿಸಿದ್ದನು, ಮೊದಲನೇ ಬಾರಿ ಪರಿತ್ಯಜಿಸಿದ್ದನ್ನು ಕ್ಷಮಿಸಿದ್ರು ಕೂಡ ಎರಡನೇ ಬಾರಿ ಪರಿತ್ಯಜಿಸಿದ್ದನ್ನು ಅವಳಿಗೆ ಕ್ಷಮಿಸಲಿಕ್ಕಾಗದೆ ತಾನು ಸ್ವಾವಲಂಬಿಯಾಗಬೇಕು ಅಂತ ತಾನೇ ಸ್ವಂತ ಕೃಷಿಕಳಾಗಿ ಭೂಮಿಯಲ್ಲಿ ಉತ್ತು ಬಿತ್ತಿ ಬೆಳೆದು ಬದುಕಿದ ಆ ಭೂಮಿಯಲ್ಲಿ ತಾನು ಎಲ್ಲಿ ಹುಟ್ಟಿ ಬಂದು ಎಲ್ಲಿ ಜನಕರಾಗಿ ತನ್ನನ್ನು ಎತ್ತಿ ಬಂದು ಆ ಭೂಮಿಯಲ್ಲಿ ತಾನು ಮಲಗಿ ತನ್ನ ಪ್ರಾಣವನ್ನು ತ್ಯಜಿಸ್ತಾಳೆ. ವಾಲ್ಮೀಕಿ ಹೇಳ್ತಾರೆ, ಇದು ಇಚ್ಛಾಮರಣ ಬಿಟ್ಟು ಬೇರೆ ಯಾವುದೂ ಅಲ್ಲ ಅಂತ. ರಾಮ ಹೇಳಿದ ಹಾಗೆ ಯಾವುದೇ ಮನುಷ್ಯನ ಬಾಂಧವ್ಯವನ್ನು ಮನುಷ್ಯ ಸ್ನೇಹವಾಗಲಿ ಬಾಂಧವ್ಯವಾಗಲಿ ಕಾಲ ನಿರ್ಣಯಿಸಿದ ಹೊರತು ಮನುಷ್ಯ ಅಲ್ಲ ಅಂತ ರಾಮ ಹೇಳ್ತಾನೆ. ಹಾಗೆ ಭೂಮಿಯಿಂದ ಬಂದು ರಾಮನ ಕೈ ಹಿಡಿದು ತನ್ನ ಬದುಕಲ್ಲೆಲ್ಲ ಸುಖ ಸಂತೋಷವನ್ನು ಪೂರ್ತಿ ಪ್ರಮಾಣದಲ್ಲಿ ಅನುಭವಿಸಿ ಒಂದು ಕಷ್ಟ ಬಂದಾಗ ಕಷ್ಟವನ್ನು ಸುಖ ಬಂದಾಗ ಸುಖವನ್ನು ಅನುಭವಿಸಿದ ಸೀತೆ ಒಂದ್ಸರಿ ಅಂದ್ಕೊಳ್ತಾಳೆ, ಶೌರ್ಯದಲ್ಲಿ ಚಾರಿತ್ರ್ಯ ಶುದ್ಧಿಯಲ್ಲಿ ನೀತಿಯಲ್ಲಿ ಆರ್ಜವದಲ್ಲಿ ಹೃದಯದಲ್ಲಿ ಪ್ರೇಮದಲ್ಲಿ ಸರಳತೆಯಲ್ಲಿ ಲಕ್ಷ್ಮಣನಿಗೆ ಮಿಗಿಲೆಂಬ ವ್ಯಕ್ತಿ ಇರಲಾರರು. ಹಾಗಾಗಿ ಸೀತೆ ಅವನ ಅಕ್ಕರೆಯನ್ನು ತಾನು ಅವನಿಗೆ ಮಾಡಿದ ನೋವನ್ನು ಮತ್ತೆ ಮತ್ತೆ ನೆನಪಿಸಿಕೊಳ್ತಾ ರಾಮನ ಪ್ರೀತಿಯನ್ನು ಕಳೆದುಕೊಂಡಿದ್ದಕ್ಕಾಗಿ ದುಃಖ ಪಡ್ತಾ ಆ ಪ್ರೀತಿಯ ಆ ಬಾಂಧವ್ಯವನ್ನು ಮತ್ತೆ ಮತ್ತೆ ನೆನಪಿಸಿಕೊಳ್ತಾ ಸೀತಾ ರಾಮನಂತೆ ಬದುಕಬೇಕು ಅಂತ ಎಲ್ಲರ ಬಾಯಿಯಲ್ಲಿ ಅಂದರೆ ಅವರು ದೂರ ಇದ್ದರೂ ಕೂಡ ಅವರ ಪ್ರೀತಿ ಅನ್ನುವಂಥದ್ದು ಅವರ ಬಂಧನದಲ್ಲಿ ಅವರು ಗಟ್ಟಿ ಎಷ್ಟು ಇದ್ರು ಅನ್ನೋದನ್ನು ನಮ್ಮ ಹಿರಿಯರು ನೆನಪಿಸಿಕೊಳ್ಳೋದಕ್ಕೆ ಯಾವಾಗಲೂ ಹೇಳಿಕೊಟ್ಟು ಸೀತಾರಾಮರ ಹಾಗೆ ಬಾಳಿ ಅವರ ಹಾಗೆ ಕಷ್ಟ ಬನ್ನಿ ಅಂತಲ್ಲ, ಆ ಬಾಂಧವ್ಯ ಅಷ್ಟು ಗಟ್ಟಿಯಾಗಿರಲಿ, ಆ ಪ್ರೀತಿ ಯಾವತ್ತಿಗೂ ಕಮ್ಮಿ ಆಗದೇ ಇರಲಿ ಅನ್ನುವಂಥ ನಿಟ್ಟಿನಲ್ಲಿ ಈ ಉತ್ತರಕಾಂಡದಲ್ಲಿ ಸೀತೆಯ ಸ್ವಾಗತವಾಗಿ ಹಂತ ಹಂತವಾಗಿ ಭೈರವರು ಹೇಳ್ತಾ ಹೋಗ್ತಾರೆ. ಇದು ನನ್ನ ಮನಸ್ಸಿಗೆ ತೋಚಿದ ಕೆಲವು ಸನ್ನಿವೇಶಗಳು. ಇಲ್ಲಿ ಬಿಚ್ಚಿಡಲಿಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಂಥ ರಾಮಚಂದ್ರ ಅವರಿಗೆ ಪ್ರೀತಿ ಇಟ್ಟು ಕೇಳಿದ ನಿಮಗೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತೇನೆ. ನಮಸ್ಕಾರ. ಬಹಳ ಸುಂದರವಾಗಿ ಸೀತೆಯ ಮಾತುಗಳನ್ನು